ರೌಡಿ ರಂಗ ಅಂದ್ರೆ ಅದು ಇಲ್ಲೊಬ್ಬನ ಮೇಲೆ ತುಂಬಾ ಒಂದು ಜಿದ್ದನ್ನ ಅದು ಇಟ್ಕೊಂಡಿತ್ತು. ಯಾವ ರೀತಿ ತೊಂದರೆ ಕೊಟ್ಟಿದ್ರೋ ಗೊತ್ತಿಲ್ಲ. ಆ ವ್ಯಕ್ತಿ ಇದು ಸೈಕಲ್ ಇಂದ ಸ್ಕೂಟರ್ ಇಂದ ಹಿಡಿದು ಎಲ್ಲಾನು ನಾಶ ಮಾಡಿದ್ರು. ಅದ್ರದ್ದು ರೌದ್ರಾವತಾರ ನೋಡಬೇಕಿತ್ತು ಎಲ್ಲಾನು. ಅಂದ್ರೆ ಅದು ಸ್ಕೂಟರ್ನ ಸ್ಕೂಟರ್ ಅಂತ ಹೇಳಕ್ ಆಗಲ್ಲ. ಅಷ್ಟರ ಮಟ್ಟಿಗೆ ಅದನ್ನ ಜಜ್ಜಿಗುಜ್ಜಿ ಮಾಡಿ ಬಿಡ್ತಾರೆ. ನೇರ್ಘಟ್ಟದಲ್ಲಿ ಸುಮಾರು ಆನೆಗಳು ಗಂಡ ಆನೆಗಳೆಲ್ಲವೂ ಸೇರ್ಕೊಂಡು ಅವು ಬ್ಯಾಚುಲರ್ಸ್ ಗ್ರೂಪ್ ಮಾಡ್ಕೊತವೆ. ಅವಳದೇ ಮರಿಗಳು ಏನಿರ್ತವೆ ಅವುಗಳಲ್ಲಿ ಗಂಡು ಮೆಚುರಿಟಿಗೆ ಬಂದಾಗ ಅದನ್ನ ಓಡಿಸ್ಬಿಡ್ತವೆ. ಇನ್ ಬ್ರೀಡಿಂಗ್ ಆಗ್ಬಾರ್ದು. ಇನ್ ಬ್ರೀಡಿಂಗ್ ಅಂದ್ರೆ ಈಗ ಅಣ್ಣ ತಂಗಿ ಅಕ್ಕ ತಮ್ಮನ ಲೆಕ್ಕದಲ್ಲಿ ಅಥವಾ ಬೇರೆ ಬ್ಲಡ್ ರಿಲೇಷನ್ ನಲ್ಲಿ ಅವು ಮೀಟಿಂಗ್ ಮಾಡಬಾರ್ದು. ಬನ್ನೇರುಘಟ್ಟದಲ್ಲಿ ಬಹಳ ಫೇಮಸ್ ಒಂದು ಗುಂಪಿತ್ತು ರೌಡಿರಂಗ ಗ್ರೂಪ್ ಲೀಡರ್ ಆಗ. ಜೊತೆನಲ್ಲಿ ಸಿದ್ಧ ಎಂಟಾನೆ ತನಕ ನಾನು ನೋಡಿದೀನಿ ಬ್ಯಾಚುಲರ್ಸ್. ಇವ್ರೇನ್ ಮಾಡೋರು ರಾತ್ರಿವರೆಗೂ ಕಾಡಲ್ಲಿದ್ದು ಸಾಯಂಕಾಲದ ಅಷ್ಟೊತ್ತಿಗೆ ಕಾಡ್ ಹಂಚಿಗೆ ಬಂದು ಆಮೇಲೆ ಅಲ್ಲಿಂದ ಹೊಲಗಳಿಗೆ ದಾಟೋದು. ಈ ಹೊಸದಾಗಿ ಬಂದಿರೋರಿಗೆ ಸೀನಿಯರ್ಗಳು ಅದನ್ನ ಟ್ರೈನಿಂಗ್ ಕೊಡ್ತಾರೆ. ರೈತ ಎಷ್ಟೊತ್ತು ಎದ್ದಿರ್ತಾನೆ ಅಲ್ಲಿವರೆಗೂ ಅವು ಏನು ಮಾಡಲ್ಲ. ಅವಕ್ಕೆ ಎಕ್ಸಾಕ್ಟ್ ಆಗಿ ಗೊತ್ತು ಈಗ ನಿದ್ದೆ ಮಾಡಿದ್ದಾರೆ ಅಂತ. ಅವು ಹಗಲೆಲ್ಲ ಕೆರೆಯಲ್ಲಿ ಇರೋದು ಆಟ ಆಡ್ಕೊಂಡು, ರಾತ್ರಿ ಆದ್ಮೇಲೆ ಯಾವ್ದಾರ ತೋಟಕ್ಕೆ ಹೋಗೋದು. ಎಲ್ಲವೂ ಗಂಡ ಆನೆಗಳೇ. ಎದುರಿಸಿದ್ರೆ ಹೆದರಲ್ಲ, ಓಡಿಸಿದ್ರೆ ಓಡಲ್ಲ. ಸೊ ಒಂಥರ ರೌಡಿ ಗ್ಯಾಂಗ್ ತರಾನೇ ಅವರು ರೌಡಿಸಮ್ ಮಾಡ್ಕೊಂಡಿದ್ರಲ್ಲಿ. ಈ ಆನೆಗಳಲ್ಲಿ ಸ್ಕೂಲಿಂಗ್ ಅಂತ ಆಗುತ್ತೆ. ಮರಿ ಹುಟ್ಟದ ಮೇಲೆ ಇಂಟ್ರಾಕ್ಷನ್ ಇಂದ ಹಿಡಿದು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಎಲ್ಲಿ ಹೋಗ್ಬೇಕು ಎಲ್ಲಿ ಬರಬಾರ್ದು ಎಲ್ಲಾನು ಅವು ಹೇಳ್ಕೊಡ್ತವೆ. ಕೆಲವೊಂದ್ಸತಿ ಕಡ್ಡಿ ಮುರ್ಕೊಂಡು ಹೊಡೆದು ಕೂಡ ಹೇಳ್ಕೊಡೋದುಂಟು. ಮರದ ಒಂದು ಕಡ್ಡಿ ಮುರ್ಕೊಂಡು ಒದೆ ಕೊಡ್ತವೆ. ಟೀಚರ್ಗಳು ಹೆಂಗೆ ಮಕ್ಕಳಿಗೆ ಒದೆ ಕೊಡ್ತಾ ಇದ್ರು ಮುಂಚೆ ಶಾಲೆಯಲ್ಲಿ ಆ ಥರ. ಆಮೇಲೆ ಕಾಲಲ್ಲಿ ಒದೆನೂ ಬೀಳ್ತದೆ ಕಿಕ್ ಮರಿಗಳಿಗೆ. ನಾವು ನಿಧಾನವಾಗಿ ಹಿಂದೆ ಹೋಗ್ತಾ ಇದ್ದೀವಿ. ಸಡನ್ ಆಗಿ ಅದಕ್ಕೆ ಏನು ಅನ್ನಿಸ್ತು, ಒಂದ್ಸರಿ ಹೋ ಅಂತ ಓಡ್ ಬಂತು, ಹೆದರಿಸ್ತು ಹೋಯ್ತು. ಜೊತೆಗೆ ಮರಿನೂ ಬರೋದು ಓಡೋಯ್ತು. ಆಮೇಲೆ ಎರಡನೇ ಸರ್ತಿ ಅಮ್ಮ ಏನು ಮಾಡ್ತಾ ಅಲ್ಲಿ ಬಿದ್ದಿದ್ದು ಒಂದು ಮರದ ತುಂಡನ್ನ ಸೊಂಡಲ್ಲಿ ಎತ್ಕೊಂಡು ನಮ್ಮ ಕಡೆಗೆ ಓಡ್ ಬರ್ತದೆ. ಈ ಮರಿ ಅಮ್ಮನ ಜೊತೆ ಹುಲ್ಲು ತಿಂತಾಯ್ತು. ಆ ಹುಲ್ಲನ್ನೇ ಹಿಡ್ಕೊಂಡು ಅದೇ ಫೋರ್ಸಲ್ಲಿ ಅಮ್ಮನ ಜೊತೆಗೆ ಬಂತು. ಮಾನ್ಯ ವೀಕ್ಷಕರೇ, ಇತ್ತೀಚೆಗೆ ಅಂತ ಹೇಳಿದ್ರೆ ಈ ಕಳೆದ ಒಂದು ವಾರದಲ್ಲಿ ಒಂದು ಹ್ಯಾಶ್ಟ್ಯಾಗ್ ಚಳವಳಿ ನಡೆದಿದೆ. ನೀವೆಲ್ಲ ಕೇಳಿರ್ತೀರಾ, ಮಾಧ್ಯಮದಲ್ಲೂ ಬೇಕಾದಷ್ಟು ಬಂದಿರುತ್ತೆ. ಬಂಡೀಪುರದ ಏನು ಒಂದು ರಸ್ತೆ ಇದೆ, ಹೈವೇಗಳಿದೆ, ಎರಡು ಕಡೆ ಇದೆ. ಒಂದು ಊಟಿ ಹೋಗುತ್ತೆ, ಇನ್ನೊಂದು ಸುಲ್ತಾನ್ ಬತ್ತೇರಿ ಅಂತ ಹೇಳಿದ್ರೆ ಕೇರಳ ಕಡೆ ಹೋಗುವಂತ ಎರಡೂ ಹೈವೇನ ಮತ್ತೆ ರಾತ್ರಿ ಸಂಚಾರಕ್ಕೆ ಓಪನ್ ಮಾಡಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕೇರಳದಿಂದ ಕರ್ನಾಟಕಕ್ಕೆ ರೈಲ್ವೆ ಲೈನು ಇದೇ ಬಂಡೀಪುರದ ಮಧ್ಯಾಹ್ನ ಹಾಕ್ಬೇಕು, ಅದನ್ನ ಮತ್ತೆ ಓಪನ್ ಮಾಡಬೇಕು, ಹಾಗೆ ರೈಲ್ವೆ ಲೈನ್ ಇಲ್ಲಿ ಓಪನ್ ಮಾಡಬೇಕು ಅನ್ನುವಂಥದ್ದೊಂದು ಹೊಸ ಸುದ್ದಿ ತುಂಬಾ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇದೆ. ಸುಮಾರು ಪ್ರಾಣಿಗಳು ರಾತ್ರಿ ಅತಿ ಹೆಚ್ಚು ಸಾಯ್ತಾ ಇದ್ದು, ರಾತ್ರಿ ಬರುವಂತ ಗಾಡಿಗಳು ಅಥವಾ ಅವ್ರು ಕುಡ್ದಿರ್ತಾರೋ ಅಥವಾ ಇನ್ನೊಂದು. ಹೀಗಾಗಿ ಆ ಹೈವೇಗಳಲ್ಲಿ ಏನಾಗುತ್ತೆ, ಹೈವೇ ಬ್ಯಾನ್ ಆಗುತ್ತೆ ಅಂತ ಹೇಳಿ ರಾತ್ರಿ ಸಂಚಾರ ಬ್ಯಾನ್ ಆಗುತ್ತೆ. ಬ್ಯಾನ್ ಅಂತೂ ಸರ್ಕಾರ ಸುಮ್ಮನೆ ಮಾಡೋದಿಲ್ಲ. ಯಾರೋ ಧ್ವನಿ ಎತ್ತಿರಬೇಕು, ಅದ್ರ ಬಗ್ಗೆ ಸರ್ವೆ ಮಾಡಿರ್ಬೇಕು. ಆ ಧ್ವನಿ ಎತ್ತಿದಂತವ್ರು ಅಂತ ಹೇಳಿದ್ರೆ ಅದೇ ಡ್ಯಾನಿಯಲ್ ಸುಕುಮಾರ್ ಅವರು ಇದ್ದಾರೆ. ಇವರು ಹಾಗೆ ಇನ್ನೊಬ್ರು ಇದ್ದಾರೆ ಪರಿಸರ ಪ್ರೇಮಿಗಳಾದಂತ ರಾಜ್ಕುಮಾರ್ ಅವರು. ಇವ್ರು ಏನ್ ಮಾಡ್ತಾರೆ ಅಂದ್ರೆ ರಾತ್ರಿ ಇಡೀ ಒಂದು ಸರ್ವೆ ಮಾಡ್ತಾರೆ, ಎಷ್ಟು ಪ್ರಾಣಿಗಳ ಸಾಹಿತ್ಯ ಅಂತ ಹೇಳಿ. ಹೀಗಾಗಿ ಆ ಪ್ರಾಣಿಗಳ ಒಂದು ಸರ್ವೆ ರಾತ್ರಿ ಹಗಲು ಮಾಡ್ತಾರೆ. ಮಾಡಿದ ನಂತರ ಇಷ್ಟೊಂದು ಪ್ರಾಣಿಗಳ ಸಾಯ್ತಾ ಇದಾವ ಅಂತ ಹೇಳಿ ಸರ್ಕಾರ ಮತ್ತೆ ಕೋರ್ಟ್ ಮುಂದೆ ಬರುತ್ತೆ. ಕೋರ್ಟ್ ಏನ್ ಮಾಡುತ್ತೆ ಅಂದ್ರೆ ಸಂಪೂರ್ಣವಾಗಿ ಅವತ್ತು ಬಂದ್ ಮಾಡುತ್ತೆ. ಹೀಗಾಗಿ ಅವತ್ತು ಸರ್ವೆಯಲ್ಲಿ ಇದ್ದಂತವರು ಸುಕುಮಾರ್ ಡ್ಯಾನಿಯಲ್ ಅವರು. ಹೀಗಾಗಿ ನಾವು ಅವ್ರ ಹತ್ರನೇ ಇವತ್ತು ಕೇಳ್ತಾ ಹೋಗುವ. ಅದರಲ್ಲಿ ವಿಶೇಷವಾಗಿ ನಿಮ್ಗೆ ರೌಡಿ ರಂಗನ್ ಬಗ್ಗೆ ಮತ್ತೆ ಸಿದ್ದನ್ ಬಗ್ಗೆ ತಿಳ್ಕೊಬೇಕಾದ್ರೆ ಇವ್ರ ಹತ್ರನೇ ಆ ಕಥೆನೂ ಕೇಳ್ತಾ ಹೋಗ ಬನ್ನಿ. ನಿಮಗೆ ಗೊತ್ತಿರಬಹುದು ಬೆಂಗಳೂರಿಂದ ಆನೇಕಲ್ಲು ಬನ್ನೇರುಘಟ್ಟದಲ್ಲಿ ಇದ್ದಂತ ರೌಡಿ ರಂಗ, ಅದನ್ನ ಹಿಡಿದ್ರು. ಹಿಡಿದು ತಗೊಂಡೋಗಿ ಟ್ರೈನಿಂಗ್ ಮಾಡಿ ಬಂಡೀಪುರದಲ್ಲಿ ರಾಮ್ಪುರ ಕ್ಯಾಂಪ್ ನಲ್ಲಿ ಇಟ್ಕೊಂಡಿದ್ರು. ಆ ಆನೆಗೆ ಕೇರಳದ ಬಸ್ ಹೊಡೆದು ರಾತ್ರಿ 8 ಗಂಟೆನಲ್ಲಿ ಅದು ಸಾಯ್ತು. ಅಂದ್ರೆ ಆನೆ ಸಾವಿಗೆ ನಾವೇ ಕಾರಣ. ಚಂದವಾಗಿ ಇಲ್ಲಿದ್ದ ಆನೆನ ತಗೊಂಡೋಗಿ ನಾವು ಕಾಡಲ್ಲಿ ನಾವು ಅದು ಏನಾಯ್ತು ನೆನಪಿದೇನ ಸರ್, ರೌಡಿ ರಂಗ ಅಂದ್ರು ಅವನ್ನ ಟ್ರೈನ್ ಮಾಡಿದ್ರು, ಟ್ರೈನಿಂಗ್ ಮಾಡಿದ್ರು, ಮಾಡಿ ರಾಮ್ಪುರ ಕ್ಯಾಂಪ್ ಅಲ್ಲಿ ಇಟ್ಟಿದ್ರು. ರಾತ್ರಿನಲ್ಲಿ ಫ್ರೀ ರೇಂಜಿಂಗ್ ಅಂತ ಬಿಡ್ತಾರೆ, ಕಾಲಿಗೆ ಬೇಡಿ ಹಾಕಿ ಅವಕ್ಕೆ ಓಡಾಡಕ್ ಬಿಡ್ತಾರೆ. ಅದೇನ್ ಮಾಡ್ತು, ಸೀದಾ ರೋಡ್ಗೆ ಬಂತು. ರೋಡಲ್ಲಿ ಹೋಗ್ತಾ ಸೈಡ್ ನಲ್ಲಿ ಹೋಗ್ತಾ ಇದ್ದ ಆನೆಗೆ ಒಂದು ಬಸ್ ಬಂದು ಹೊಡೆದು ಅದು ರಸ್ತೆಲೆ ಸಾಯ್ತು. ರೋಡಿಂದ ಆಚೆ ಪಾಪ ರೋಡಲ್ಲೂ ಇರ್ಲಿಲ್ಲ ಅದು. ಯಾಕೆ ರೌಡಿ ರಂಗ ಅಂತ ಹೆಸರಿತ್ತು ಅದಕ್ಕೆ? ರೌಡಿ ರಂಗ ಅಂದ್ರೆ ಅದು ಇಲ್ಲೊಬ್ಬನ ಮೇಲೆ ತುಂಬಾ ಒಂದು ಜಿದ್ದನ್ನ ಅದು ಇಟ್ಕೊಂಡಿತ್ತು. ಯಾವ ರೀತಿ ತೊಂದರೆ ಕೊಟ್ಟಿದ್ರೋ ಗೊತ್ತಿಲ್ಲ. ಆ ವ್ಯಕ್ತಿ ಸೈಕಲ್ ಇಂದ ಸ್ಕೂಟರ್ ಇಂದ ಹಿಡಿದು ಎಲ್ಲಾನು ನಾಶ ಮಾಡುದು. ಬಟ್ ಅದೇ ಬನ್ನೇರುಘಟ್ಟ ಏರಿಯಾಗ ಬಂದಾಗ ಅದು ಯಾರಿಗೂ ಎಂದು ತೊಂದರೆ ಕೊಟ್ಟ ಆನೆ ಅಲ್ಲ. ಆ ಒಂದು ಪರ್ಟಿಕ್ಯುಲರ್ ವಿಲೇಜ್ ನಲ್ಲಿ ಹೋದಾಗ ಮಾತ್ರನೇ ಅದ್ರದ್ದು ರೌದ್ರಾವತಾರ ನೋಡಬೇಕಿತ್ತು ಎಲ್ಲಾನು. ಅಂದ್ರೆ ಅದು ಸ್ಕೂಟರ್ನ ಸ್ಕೂಟರ್ ಅಂತ ಹೇಳಕ್ ಆಗಲ್ಲ, ಅಷ್ಟರ ಮಟ್ಟಿಗೆ ಅದನ್ನ ಜಜ್ಜಿಗುಜ್ಜಿ ಮಾಡಿ ಬಿಡ್ತಾ ಇತ್ತು. ಹಂಗಾಗಿ ಅದಕ್ಕೆ ರೌಡಿ ರಂಗ ಅನ್ನೋ ಹೆಸರು ಬಂದಿದೆ. ನೀವು ನೋಡಿದ್ರ ಅದನ್ನ? ನೋಡಿದೀನಿ. ಆ ಹಳ್ಳಿಗೆ ಹೋಗಿಲ್ಲ? ಹೋಗಿದ್ದೀನಿ.
ನಾವು ಬನ್ನೇರುಘಟ್ಟದಲ್ಲಿ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ ಸ್ಟಡೀಸ್ ನ ಅರೋಚಾನ ಒಂದು ಸಂಸ್ಥೆ ಜೊತೆನಲ್ಲಿ ನಾನಲ್ಲಿ 5 ವರ್ಷ ಬನ್ನೇರುಘಟ್ಟ ಸುತ್ತಮುತ್ತ ಕಾಡುಗಳಲ್ಲಿ ಆನೆ ಮತ್ತೆ ಮಾನವನ ಸಂಘರ್ಷದ ಬಗ್ಗೆ ಒಂದು ಅಧ್ಯಯನ ಮಾಡಿದೆ. ಬನ್ನೇರುಘಟ್ಟದ್ದು ಫಿಸಿಕಲ್ ಸ್ಟ್ರಕ್ಚರ್ ಏನಿದೆ ಅದೊಂಥರ ಒಂದು ಸ್ವಲ್ಪ ಮೆಣಸಿನಕಾಯಿ ತರ ಉದ್ದಕ್ಕಿದೆ. ಕಾಡು ಹಿಂದೆ ಕನೆಕ್ಟ್ ಆಗುತ್ತೆ, ಈ ಕಡೆಗೆ ಕಾವೇರಿ ಒಳ್ಳೆ ಸೆಂಚುರಿ ಕನೆಕ್ಟ್ ಆಗುತ್ತೆ, ಆ ಕಡೆ ಹೊಸೂರು ಕನೆಕ್ಟ್ ಆಗುತ್ತೆ. ಆದ್ರೆ ಬರೀ ಬನ್ನೇರುಘಟ್ಟನ ಮಾತ್ರ ನೀವು ತಗೊಳ್ಳೋದಾದ್ರೆ ಅದರ ಎಲ್ಲಾ ಕಡೆನಲ್ಲೂ ಹಳ್ಳಿ ಊರು ಸಿಟಿ, ಕೆಲವೊಂದು ಕಡೆ ಕಾಡಿನಗಲ ಕೇವಲ 500 ಮೀಟರ್. ಈ ಕಾಡಲ್ಲಿ ಏನಾಗುತ್ತೆ, ಆ ದಕ್ಷಿಣದಿಂದ ಆನೆಗಳು ವಲಸೆ ಬರ್ತವೆ. ಕಾವೇರಿ ಒಳ್ಳೆ ಸೆಂಚುರಿಯಿಂದ ಮತ್ತೆ ಮಲೆ ಮಹದೇಶ್ವರ ಬೆಟ್ಟದಿಂದ ಆನೆಗಳು ಬನ್ನೇರುಘಟ್ಟಕ್ಕೆ ವಲಸೆ ಬರ್ತವೆ. ಅದೇ ಸಮಯದಲ್ಲಿ ಮುಂಚೆ ಏನಾಗ್ತಿತ್ತು, ಆನೆಗಳು ರಾಮನಗರ ಸಾವನ್ದುರ್ಗ ಕಡೆಗೆ ವಲಸೆ ಹೋಗ್ತಾ ಇತ್ತು. ಈಗ ಏನ್ ನೈಸ್ ರೋಡ್ ಇದೆ ಅದೆಲ್ಲ ಆನೆಗಳ ಕಾರಿಡಾರ್ ಹಳೆ ಕಾಲದಲ್ಲಿ. ಅವಾಗ ಏನಾಗ್ತಾ ಇತ್ತು, ಬನ್ನೇರುಘಟ್ಟದಲ್ಲಿ ಇದ್ದ ಆನೆಗಳು ಹೊರಗೆ ಹೋಗಿರ್ತಾ ಇದ್ವು, ಅಲ್ಲಿಂದ ಬಂದ ಆನೆಗಳು ಇಲ್ಲಿ ಇರ್ತಾ ಇದ್ವು, ವಾಪಸ್ ಹೋಗ್ತಾ ಇದ್ವು. ಒಂದು ಆಹಾರ ಸಮತೋಲನ ಆಗ್ತಿತ್ತು. ಈ ಕಡೆನೂ ಇವಕ್ಕೆ ಅರ್ಕಾವತಿ ನದಿ ನೀರಿತ್ತು, ಕಾಡಿತ್ತು, ಇಲ್ಲಿಗೂ ಬರೋವು, ಹಾಗೆ ವಾಪಸ್ ಸಹ ಹೋಗ್ತಾ ಇತ್ತು. ಬೆಂಗಳೂರು ಬಂದು ಬೆಳೆದು ಅವುಗಳನ್ನ ಮೈಗ್ರೇಷನ್ ನಿಂತೋಯ್ತು ವಲಸೆ. ಇಲ್ಲೇ ಈಗ 120 ಆನೆ ಇದೆ 100 ಸ್ಕ್ವೇರ್ ಕಿಲೋಮೀಟರ್ಗೆ, ಅಂದ್ರೆ 1 ಸ್ಕ್ವೇರ್ ಕಿಲೋಮೀಟರ್ಗೆ ಒಂದು ಆನೆ ಲೆಕ್ಕದಲ್ಲಿ. ಅದ್ರ ಜೊತೆನಲ್ಲಿ ಅಲ್ಲಿಂದ ಇನ್ನೊಂದು ಆನೆ ಒಂದು 100 ಚಿಲ್ಲರೆ ಆನೆಗಳು ಬಂದಾಗ ಬನ್ನೇರುಘಟ್ಟದಲ್ಲಿ ಜಾಗ ಇಲ್ಲ, ಎಲ್ಲವೂ ಹೊರಗಡೆನೆ ಬರಬೇಕು. ಪಾತ್ರೆ ತುಂಬಿ ಹೊರಸೂಸ್ತು ಅಂತ ಹೇಳೋ ಹಾಗೆ ಬನ್ನೇರುಘಟ್ಟ ತುಂಬಿ ಆನೆಗಳು ಹೊರಗಡೆ ಬರ್ತವೆ. ಆಗಿನ ಕಾಲಕ್ಕೆ ಏನೇನ್ ಬೆಳೆದಿರ್ತಾರೋ ಎಲ್ಲ ಬೆಳೆನು ನಾಶ. ಇದು ಆನೆ ಮಾಡಿದ ತಪ್ಪಲ್ಲ, ಆನೆ ದಾರಿನ ನಾವು ಕಸ್ಕೊಂಡಿದ್ ತಪ್ಪು. ನೈಸ್ ರೋಡ್ ಪಾರ್ಟ್ ಆಗಿ ಬರುತ್ತೆ, ಅದೇ ತರ ಸುಮಾರು ಲೇಔಟ್ಗಳು ಇದೆಲ್ಲ ಬಂದು ಅವಕ್ಕೆ ಏನು ದಾರಿ ಇತ್ತು, ಕಗ್ಲಿಪುರದಿಂದ ಈ ಕಡೆ ದಾಟ್ಕೊಂಡು ಹೋಗ್ತಾ ಇದ್ದಿದ್ದು ಆ ದಾರಿನೆಲ್ಲ ಕಿತ್ಕೊಂಡ್ಬಿಟ್ಟಿದೀವಿ. ಇಲ್ಲಿ ಮೇಜರ್ ಆನೆಗಳು ಯಾವ್ದಂತೀರ, ಇಲ್ಲಿ ಹೆಸರು ಮಾಡಿದ್ದ ಅಂತ ಹೇಳಿದ್ರೆ ಬನ್ನೇರುಘಟ್ಟದಲ್ಲಿ ನೀವು ನೋಡಿದ್ರಲ್ಲಿ? ಬನ್ನೇರುಘಟ್ಟದಲ್ಲಿ ಸುಮಾರು ಆನೆಗಳು ಗಂಡಾನೆಗಳೆಲ್ಲವೂ ಸೇರ್ಕೊಂಡು ಅವು ಬ್ಯಾಚುಲರ್ಸ್ ಗ್ರೂಪ್ ಮಾಡ್ಕೊಂತವೆ. ಇವು ಹೇಗೆ ಅಂದ್ರೆ ಸೋಷಿಯಲ್ ಸ್ಟ್ರಕ್ಚರ್ ಪ್ರಕಾರ ಹೆಣ್ಣಾನೆ ಗುಂಪಿಗೆ ಅವಳು ಮುಖ್ಯಸ್ಥೆ, ಅವಳದೇ ಮರಿಗಳು ಏನಿರ್ತವೆ ಅವುಗಳಲ್ಲಿ ಗಂಡು ಮೆಚುರಿಟಿಗೆ ಬಂದಾಗ ಅದನ್ನ ಓಡಿಸ್ಬಿಡ್ತವೆ. ಇನ್ಬ್ರೀಡಿಂಗ್ ಆಗಬಾರ್ದು. ಇನ್ಬ್ರೀಡಿಂಗ್ ಅಂದ್ರೆ ಈಗ ಅಣ್ಣ ತಂಗಿ ಅಕ್ಕ ತಮ್ಮನ ಲೆಕ್ಕದಲ್ಲಿ ಅಥವಾ ಬೇರೆ ಬ್ಲಡ್ ರಿಲೇಷನ್ ನಲ್ಲೇ ಅವು ಮೇಟಿಂಗ್ ಮಾಡಬಾರ್ದು. ಮಾಡಿದಾಗ ಏನಾಗುತ್ತೆ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಡಿಮೆ ಆಗುತ್ತೆ. ಇದಾಗಬಾರ್ದು ಅಂತ ಅಂಗಾಂಗ ವೈಫಲ್ಯ ಆಗುತ್ತೆ. ಮನುಷ್ಯರು ಮಾಡ್ತಾರೆ, ಅವ್ರವ್ರ ಅಕ್ಕನ ಮಕ್ಕಳನ್ನೆಲ್ಲ ಮದುವೆ ಆಗೋದು ಆ ತರ ಆಗ್ಬಾರ್ದು. ಈಗ ಮರಿಗಳನ್ನ ಬೆಳೆಸುವಾಗ ಅಮ್ಮ ಚಿಕ್ಕಮ್ಮ ಅಕ್ಕ ಯಾರ್ಯಾರು ಸೀನಿಯರ್ ಇರ್ತಾರೆ, ಮಾವಾಗಿವ ಯಾರ್ಯಾರು ಇದ್ರು ಅವರೆಲ್ಲರೂ ಸೇರ್ಕೊಂಡು ಅದಕ್ಕೆ ಶಿಕ್ಷಣ ಕೊಟ್ಟು ಬೆಳೆಸ್ತಾರೆ ಮರಿನ. ಆದ್ರೆ ಒಂದು ಲೆವೆಲ್ ವರೆಗೆ ಮೆಚುರಿಟಿಗೆ ಬರೋವರೆಗೂನು ಅವಕ್ಕೆ ಜೊತೆಲಿ ಇಟ್ಕೊಂಡಿರ್ತವೆ. ಮೆಚುರಿಟಿಗೆ ಬಂದು ಮೇಟಿಂಗ್ ಸೀಸನ್ಗೆ ಬಂದಾಗ ಆನೆ ಏನಾದ್ರೂ ತನ್ನ ಸ್ವಂತ ಗಳಲ್ಲಿ ಅಂದ್ರೆ ರಕ್ತ ಸಂಬಂಧದಲ್ಲಿ ಮೇಟ್ ಮಾಡೋಕೆ ಪ್ರಯತ್ನ ಪಟ್ಟಾಗ ಅಕ್ಕ ತಂಗಿ ಇರ್ಬೋದು ಅಥವಾ ಚಿಕ್ಕಮ್ಮ ಇರ್ಬೋದು ಅತ್ತೆ ಇರ್ಬೋದು, ಯಾವ್ದೋ ಒಂದು ರಿಲೇಶನ್ಶಿಪ್ ಗ್ಯಾರಂಟಿ ಆ ಗ್ರೂಪ್ ಅಲ್ಲಿ ಇರೋ ಎಲ್ಲವಾ ರಕ್ತ ಸಂಬಂಧಿಗಳೇ, ಅವುಗಳ ಜೊತೆಗೆ ಮೇಟಿಂಗ್ ಆಗಬಾರ್ದು ಅಂತ ಏನ್ ಮಾಡತ್ತೆ, ತಾಯಿ ಯಾವ್ದಿರುತ್ತೆ ಮುಖ್ಯಸ್ಥೆ ನಾವು ಮೇಟ್ರಿಯಾರ್ಕ್ ಅಂತ ಏನ್ ಹೇಳ್ತೀವಿ ಅದು ಆ ಆನೆನ ಓಡಿಸುತ್ತೆ. ಯಾಕಂದ್ರೆ ರಕ್ತ ಸಂಬಂಧದಲ್ಲಿ ಯಾವಾಗ ಮೇಟಿಂಗ್ ಆದಾಗ ಬುದ್ಧಿಮಾಂದ್ಯತೆ ಇರ್ಬೋದು ಅಂಗವೈಕಲ್ಯ ಇರ್ಬೋದು ಈ ತರ ಮರಿಗಳು ಹುಟ್ಟುತ್ತವೆ. ಮತ್ತೆ ಅವುಗಳದ್ದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಏನ್ ಹೇಳ್ತೀವಿ, 90 ವರ್ಷ ಬದುಕಬೇಕಾದ ಆನೆ 60 ವರ್ಷಕ್ಕೋ 50 ವರ್ಷಕ್ಕೋ ಸಾಯಕ್ಕೆ ಶುರು ಆಗ್ಬೋದು, ಅದರೊಳಗೆ ಯಾವುದೋ ಒಂದು ನ್ಯೂನ್ಯತೆಯಿಂದ ಹುಟ್ಟಬಹುದು. ಇವುಗಳು ಆಗ್ಬಾರ್ದು ಅಂತ ನಿಸರ್ಗದಲ್ಲಿ ಇದೊಂದು ನಿಯಮ, ಆ ಗಂಡುಗಳನ್ನ ಓಡಿಸ್ಬಿಡ್ತವೆ. ಆನೆಗಳಿಗೆ ಖಂಡಿತ ಮನುಷ್ಯರಿಗಿದ್ದಷ್ಟೇ ಬುದ್ಧಿ ಇದೆ, ಸ್ವಲ್ಪ ಜಾಸ್ತಿನೂ ಇರಬಹುದು. ಆದ್ರೆ ಮನುಷ್ಯರಾಗ್ತಾರಲ್ಲ ಅಕ್ಕನ ಮಕ್ಕಳನ್ನ ಎಲ್ಲ, ಮನುಷ್ಯರಿಗೆ ಬುದ್ಧಿ ಕಡಿಮೆ, ಅದೇ ಹೇಳಿದ್ನಲ್ಲ, ಮನುಷ್ಯರಿಗಿಂತ ಸ್ವಲ್ಪ ಜಾಸ್ತಿನೇ ಇರ್ಬೋದು ಆನೆಗಳಿಗೆ. ನಿಸರ್ಗದಲ್ಲಿ ಆನೆಗಿರುವಷ್ಟು ಒಂದು ತಿಳುವಳಿಕೆ ಬುದ್ಧಿ ಮತ್ತೆ ಈ ಏನ್ ಹೇಳ್ತಾರೆ ಅನುಕಂಪ, ಈ ಸಂವಾದ ಮಾಡುವಂತಹ ಒಂದು ಕೆಪಾಸಿಟಿ ನಾನು ಬೇರೆ ಪ್ರಾಣಿಗಳಲ್ಲಿ ನೋಡಿಲ್ಲ. ಇವೆಲ್ಲವೂ ಮನುಷ್ಯರಲ್ಲಿ ಇದ್ದಷ್ಟೇ ಇದೆ, ಸ್ವಲ್ಪ ಹೆಚ್ಚಾಗೂ ಇದೆ. ಕಲಿತವೆ ಕೂಡ ಹೊಸದನ್ನ, ಯಾರು ಹೇಳ್ಕೊಡದಲ್ಲೇ ಸ್ವತಂತ್ರವಾಗಿ ಕಲಿತವೆ. ಹೀಗೆ ಈ ಗುಂಪಿಂದ ಹೊರದೋಡ್ದಂತ ಆನೆಗಳು ಗಂಡುಗಳೆಲ್ಲ ಸೇರ್ಕೊಂಡು ಅವು ಏನಾಗಿರುತ್ತೆ, ಅಲ್ಲಿವರೆಗೂ ಒಂದು ಫ್ಯಾಮಿಲಿ ಸ್ಟ್ರಕ್ಚರ್ ನಲ್ಲೇ ಇದ್ದು ಗುಂಪಲ್ಲಿ ಒಂಟಿಯಾದ ತಕ್ಷಣ ಅವು ಒಂಟಿಯಾಗಿ ಏನ್ ಮಾಡ್ಬೇಕು ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತವೆ. ಈ ತರ ಸೀನಿಯರ್ ಗಳು ಏನ್ ಮಾಡ್ತಾರೆ, ಅವ್ರ ಕೆಳಗಡೆಗೆ ಈ ತರ ಗಂಡುಗಳನ್ನೆಲ್ಲ ಸೇರಿಸ್ಕೊಂಡು ಅವರೆಲ್ಲ ಒಂದು ಈ ಬ್ರಹ್ಮಚಾರಿಗಳ ಬ್ಯಾಚುಲರ್ಸ್ ಟೀಮ್ ಆಗುತ್ತೆ. ಬನ್ನೇರುಘಟ್ಟದಲ್ಲಿ ಇದಾವೆ, ಎಲ್ಲಾ ಕಾಡಲ್ಲೂ ಇರುತ್ತೆ. ಬನ್ನೇರುಘಟ್ಟದಲ್ಲಿ ಬಹಳ ಫೇಮಸ್ ಒಂದು ಗುಂಪಿತ್ತು. ಇವ್ರು ಏನ್ ಮಾಡೋರು, ಕ್ರಾಪ್ ರೈಡಿಂಗ್ ಮಾಡೋದು, ರೋಡಿರಂಗ ಗ್ರೂಪ್ ಲೀಡರ್ ಆಗ ಜೊತೆನಲ್ಲಿ ಸಿದ್ಧ ಲೋಕಲ್ ಹೆಸರುಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಾಚರ್ ಗಳೇ ಕೊಟ್ಟಿದ್ದಂತ ಅವರು ಗುರುತಿಸೋಕೋಸ್ಕರ ಇಟ್ಟಿರ್ತಾರೆ ಹೆಸರು. 8 ಆನೆ ತನಕ ನಾನು ನೋಡಿದೀನಿ ಬ್ಯಾಚುಲರ್ಸ್. ಇವ್ರೇನ್ ಮಾಡೋರು, ರಾತ್ರಿವರೆಗೂ ಕಾಡಲ್ಲಿದ್ದು ಸಾಯಂಕಾಲದಷ್ಟೊತ್ತಿಗೆ ಕಾಡ್ ಹಂಚಿಗೆ ಬಂದು ಆಮೇಲೆ ಅಲ್ಲಿಂದ ಹೊಲಗಳಿಗೆ ದಾಟೋದು.
ಈ ಹೊಸದಾಗಿ ಬಂದಿರೋರಿಗೆ ಸೀನಿಯರ್ಗಳು ಅದನ್ನ ಟ್ರೈನಿಂಗ್ ಕೊಡ್ತಾರೆ. ರೈತ ಎಷ್ಟೊತ್ತು ಎದ್ದಿರ್ತಾನೆ ಅಲ್ಲಿವರೆಗೂ ಅವು ಏನು ಮಾಡಲ್ಲ, ಅವಕ್ಕೆ ಎಕ್ಸಾಕ್ಟ್ ಆಗಿ ಗೊತ್ತು ಈಗ ನಿದ್ದೆ ಮಾಡಿದ್ದಾರೆ ಅಂತ. ರೈತರು ಪಾಪ ಟ್ರಾನ್ಸಿಸ್ಟರ್ ರೇಡಿಯೋನ ಸ್ಪೀಕರ್ಗಳಿಗೆಲ್ಲ ಹಾಕೊಂಡು ಯಾವ್ದೋ ಒಂದು ಸಂವಾದಗಳನ್ನ ಹಾಕೋದು, ಇನ್ನೇನ ಮಾಡೋದು, ಗಂಟೆಗಳನ್ನ ಗಾಳಿಗೆ ಬಂದಾಗ ಅಳ್ಳಾಡ್ತಾರೆ ಗಂಟೆ ಕಟ್ಟೋದು, ಏನೆಲ್ಲ ಟ್ರೈ ಮಾಡಿದ್ರು ಆನೆಗಳಿಗೆ ಅವ್ರು ನಿದ್ದೆ ಮಾಡಿದ ಟೈಮು ಗೊತ್ತಾಗ. ಅದಕ್ಕೆ ಅವಕ್ಕೆ ಒಂದು ಹಿಯರಿಂಗ್ ಸೆನ್ಸ್ ಇದೆ, ವಾಸನೆಯಲ್ಲಿ ಕಂಡಿಡಿತವೆ ಈ ವ್ಯಕ್ತಿ ಮಲಗಿದ್ರೆ ಜಹಾರ್ದ ಅಂದ ತಕ್ಷಣ ಸೈಲೆಂಟ್ ಆಗೆಲ್ಲ ಹೊಲಕ್ ಬಂದು ಬೇಕಾದಷ್ಟು ತಿಂದು ಒಂದು ಎರಡು ಗಂಟೆಗಳ ಬೇಗ ಬೇಗ ತಿಂದು ಬಿಟ್ಟು ಹೊರಗೆ ಬರೋದು. ಯಾರು ಎದ್ದಿಲ್ಲ ಡಿಸ್ಟರ್ಬ್ ಮಾಡಿಲ್ಲ ಅಂದ್ರೆ ಸಾಕಷ್ಟು ತಿನ್ಕೊಂಡೇ ಬರ್ತವೆ. ಈ ಆನೆಗಳು ಬನ್ನೇರ್ಘಟ್ಟದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆದ್ಮೇಲೆ ಅವೇರ್ನೆಸ್ ಜಾಸ್ತಿ ಆಯ್ತು. ನಾವು ಕೂಡ ಅಲ್ಲಿ ಇದನ್ನ ಕಾನ್ಫ್ಲಿಕ್ಟ್ ನ ತಡೆಯೋದಿಕ್ಕೆ ನಾನಾ ವ್ಯವಸ್ಥೆಗಳನ್ನ ಹುಡುಕ್ತಾ ಇದ್ವಿ. ಅದರಲ್ಲಿ ಆಫ್ರಿಕಾದಲ್ಲಿ ಟ್ರೈ ಮಾಡಿದ್ದಂತ ಒಂದು ಇದು ರೋಪ್ ಟ್ರಿಕ್ ಅಂತ ಕರಿತಾ ಇದ್ವಿ ನಾವು. ಹಗ್ಗಕ್ಕೆ ನಾವು ಯೂಸ್ ಆಗಿರೋ ಎಂಜಿನ್ ಆಯಿಲ್, ಹಳೆ ಎಂಜಿನ್ ಆಯಿಲ್ಗೆ ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ತಂಬಾಕಿನ ಪುಡಿ ಎರಡನ್ನೂ ಸೇರಿಸಿ ಹಚ್ಚಿ ಅದನ್ನ ಹೊಲಕ್ಕೆ ಒಂದು ರೌಂಡ್ ಕಟ್ಟೋದು. ಅದು ವಾಸನೆಗೆ ಹತ್ರ ಬರಲ್ಲ. ಹಾಗಾಗಿ ಅದನ್ನ ಆ ಥರದ್ದು ಅನೇಕ ಇವುಗಳನ್ನ ಮಾಡ್ತಾ ಇದ್ದಂಗೆ ಇವಕ್ಕೆ ಸ್ವಲ್ಪ ಇದು ಸಿಕ್ಕಲಿಲ್ಲ. ಅವು ಏನ್ ಮಾಡ್ದು ಅಲ್ಲಿಂದ ಶಿಫ್ಟ್ ಆಗಿ 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 ಸಾವನದುರ್ಗ ಕಡೆಗೆ, ಬನ್ನೇರ್ಘಟ್ಟ ಕಡೆಗೆ, ಕೊನೆಗೆ ತುಮಕೂರಲ್ಲಿ ಹೋಗಿ ಬಿಡ್ಬಿಟ್ಟು. ಇದು ನೀವು ಮೊದ್ಲೆಲ್ಲಿ ಇದ್ದೀವಿ ಕರೆಕ್ಟ್ ಆಗಿ ಬನ್ನೇರ್ಘಟ್ಟ ತುಮಕೂರಿಗೆ ಬಂದು ನೆಲೆ ಆದವು. ತುಮಕೂರಲ್ಲೇ ಸಾಕಷ್ಟು ಅವುಗಳಿಗೆ ಪ್ರಾಬ್ಲಮ್ ಆಗಿ ಅಲ್ಲಿಂದ ಕ್ಯಾಪ್ಚರ್ ಮಾಡಿದ್ದಾಯ್ತು. ಸಿದ್ದನ್ಗೆ ಕಾಲ್ಗೆ ಯಾರೋ ಗುಂಡ್ ಹೊಡೆದು ಅವನು ಗಾಯ ಆಗಿ ನೀರಲ್ಲೇ ನಿಂತು ಸಿದ್ದ ಸತ್ತ. ಅಲ್ಲಿ ಏನಾಗ್ತಾ ಇತ್ತು, ಅವುಗಳು ಯಥಾ ಪ್ರಕಾರ ಕ್ರಾಪ್ ರೈಡಿಂಗ್ ಹೋಗ್ತಾ ಇದ್ವು. ಅವು ಹಗಲೆಲ್ಲ ಕೆರೆಯಲ್ಲಿ ಇರೋದು ಆಟ ಆಡ್ಕೊಂಡು, ರಾತ್ರಿ ಆದ್ಮೇಲೆ ಯಾವ್ದಾರ ತೋಟಕ್ಕೆ ಹೋಗೋದು. ಎಲ್ಲವೂ ಗಂಡಾನೆಗಳೇ, ಹೆದರ್ಸಿದ್ರೆ ಹೆದರಲ್ಲ, ಓಡಿಸಿದ್ರೆ ಓಡಲ್ಲ. ಸೊ ಒಂಥರ ರೌಡಿ ಗ್ಯಾಂಗ್ ತರಾನೇ ಅವರು ರೌಡಿಸಮ್ ಮಾಡ್ಕೊಂಡು ಇದ್ರಲ್ಲಿ ಎಲ್ಲಿ ತುಮಕೂರು ಸುತ್ತಮುತ್ತ ತಿಪ್ಟೂರು ತುಮಕೂರು ಇಲ್ಲೆಲ್ಲ ಸಾಕಷ್ಟು ಅವರು ದಾಂಧಲೆ ಮಾಡಿದಾರ. ಆಗ ಆನಂತರ ಏನಾಯ್ತು ರೌಡಿ ರಂಗನ್ ಗ್ಯಾಂಗರ್ಗೆ ಸಿದ್ದನ್ಗೆ ಯಾರು ಹೊಡೆದ್ರು ಸರ್ ಬುಲೆಟ್? ಯಾರೋ ಹೊಡೆದದ್ದು ಯಾರು ಅಂತ ಗೊತ್ತಿಲ್ಲ. ನನ್ನ ಕಾಲ್ನಲ್ಲಿ ಗಾಯ ಆಯ್ತು ಅದರಿಂದಾಗಿ. ಆತ ಆಮೇಲೆ ನೀರಿಂದ ಹೊರಗಡೆ ಬರ್ಲಿಲ್ಲ. ಮಂಚನಬೆಲೆ ಡ್ಯಾಮ್ ಹತ್ರ ನೀರಿಂದ ಹೊರಗಡೆ ಬರದಲ್ಲಿ ನೀರಲ್ಲೇ ಇದ್ದು ಆತ ಪ್ರಾಣ ಕಳ್ಕೊಬೇಕಾಯ್ತು. ಇದು ಏನಂದ್ರೆ ಆನೆಗಳ ಗಾಯ ಆದಾಗ ಸಾಮಾನ್ಯ ಇದು ಆಗತ್ತೆ. ಅವು ನೀರಲ್ಲೇ ಹೋಗಿ ಅಲ್ಲೇ ಇರಕ್ಕೆ ಪ್ರಯತ್ನ ಪಡ್ತಾರೆ. ಇವರೇನು ಅಟ್ಟಣಿಗೆಲ್ಲ ಕಟ್ಟಿದ್ರಲ್ಲ ಸರ್, ಏನ್ ಮಾಡಿದ್ರು ಸರ್? ಒಂದು ಈಗ ಕೇರಳದಲ್ಲಿ ಒಂದು ಆನೆ ಇದನ್ನ ಪೊಟ್ಯಾಶ್ ಇಟ್ಟಿರ್ತಕ್ಕಂತ ಇದನ್ನ ತಿಂದು ಬಾಯಿ ಹೊಡ್ಕೊಂಡು ಅದು ಸಹ ಹಂಗೆ ನೀರಲ್ಲಿ ಹೋಗಿ ನಿಂತ್ಕೊಳ್ತವೆ. ಏನು ಅಂದ್ರೆ ನೀರಲ್ಲಿ ಸ್ವಲ್ಪ ಅವಕ್ಕೆ ಡೇಂಜರ್ ಕಡಿಮೆ, ಏನ್ ಬಂದ್ರು ನೀರಿಗೆ ಬಂದು ನಮ್ಮನ್ನ ದಾಳಿ ಮಾಡ್ಲಾರು ಅಷ್ಟೊಳಗೆ ಸುಧಾರಿಸ್ಕೋಬಹುದು ಅನ್ನೋ ಒಂದು ಉದ್ದೇಶದಿಂದನೇನು ನೀರಲ್ಲಿ ಹೋಗಿ ನಿಲ್ತಾವು. ಅದ್ ನೀರಿಂದ ಹೊರಗಡೆ ಬರದಲ್ಲೇ ಇವ್ರು ಟ್ರೀಟ್ ಮಾಡ್ಲಾರು. ಆನೆಗೆ ನೀರಲ್ಲಿ ಇರೋವಾಗ ಟ್ರಾಂಕ್ವಿಲೈಸ್ ಮಾಡಕ್ ಆಗಲ್ಲ. ಕಾರಣ ಅದು ಅಲ್ಲಿ ಬಿದ್ರೆ ಅಲ್ಲಿಂದ ಎತ್ಕೊಂಡ್ ಬರಕ್ ಆಗಲ್ಲ, ಅದನ್ನ ನೀರಲ್ಲೇ ಮುಳುಗ್ ಸತ್ತೋಗುತ್ತದು. ನೆಲದ ಮೇಲೆ ಆದ್ರೆ ಬೇಗ ಹೋಗಿ ಅದು ಇರೋ ಜಾಗದಲ್ಲೇ ಅದಕ್ಕೆ ಅರವಳಿಕೆ ಮದ್ದಿಗೆ ಇನ್ನೊಂದು ಜ್ಞಾನ ಬರ್ಸೋದನ್ನ ಕೊಟ್ಟು ಆ ಮಧ್ಯದಲ್ಲಿ ಇರೋ ಔಷಧಿ ಕಟ್ಟೋದು ಎಲ್ಲಾನು ಮಾಡಬಹುದು. ನೆಲದ ಮೇಲೆ ಇದ್ದಾಗ ಆನೆಗಳಿಗೆ ಅತಿ ಬೇಗ ಈ ರಿಪೇರಿಗಳನ್ನೆಲ್ಲ ಮಾಡಕ್ ಆಗತ್ತೆ. ನೀರಲ್ಲಿ ಇದ್ದಾಗ ಆಗಲ್ಲ, ಮಾಡುವುದಿಲ್ಲ, ಇದ್ರ ಪ್ರಕಾರ ರೂಲ್ಸ್ ಪ್ರಕಾರ ಸಂಜೆ 6 ಗಂಟೆ ಆದ್ಮೇಲೆ ನೀವು ಅರವಳಿಕೆ ಕೊಡೋಂಗಿಲ್ಲ. ಆಮೇಲೆ ಮಿಕ್ಕಿದ್ದ ಆನೆಗಳು ಹಾಗೆ ಡಿಸ್ಪರ್ಸ್ ಆದವು ಕೆಲವೊಂದು. ಈಗ ನಮ್ಗೆ ಹಾಸನ್ ಕಡೆ ಒಂದಷ್ಟು ಆನೆಗಳದು ಕೇಳ್ ಬರ್ತಾನೆ ಇದೆ ನಿಮ್ಗೆ, ಆಲ್ದೂರು, ಒಣಗೂರು, ಆ ಕಡೆ ಬಿಸಿಲೆಘಾಟಿ. ಬಿಸಿಲೆಘಾಟಿಲಿ ಮುಂಚೆಯಿಂದಲೂ ಆನೆ ಇತ್ತು. ಈಗ ನಾವು ಹಳೆ ಕಾಲದಲ್ಲಿ ನೋಡ್ತಾ ಗೂಟ್ ಕೊಂಬ ಆನೆ ಅಂತ ನಿಮ್ಗೆ ನೆನಪಿರ್ಬೋದು. ಕೊಂಬು ಚಿಕ್ಕದು, ದಪ್ಪ ಇರ್ತದೆ, ಬಟ್ ಒಳ್ಳೆ ಬ್ರೀಡಿಂಗ್ ಮೇಲ್ ಅದು, ಸೈಜು ದೊಡ್ಡದಿರುತ್ತೆ. ಆ ತರ ಆನೆಗಳು ಇತ್ತೀಚೆಗೆ ನಮ್ಗೆ ಕಂಡು ಬಂದಿಲ್ಲ. ಕೋರೆ ಸಣ್ಣ ಇರಬಾರ್ದು, ಕೋರೆ ಸಣ್ಣ ಇದ್ದು ಗೂಟ ಇಲ್ಲ, ದಪ್ಪ ಆದ್ರೆ ಉದ್ದ ಇಲ್ಲ, ಅದು ಸ್ವಲ್ಪ ಮೇಲಕ್ಕೆ ತಿರುಗಿರುತ್ತೆ. ಆ ಕೊಂಬಿನ ಆನೆಗಳು ಬಹಳ ಶ್ರೇಷ್ಠವಾಗಿರ್ತವೆ ಜೀನ್ ಪ್ರಕಾರ. ಅವು ನಾಗರೊಳೆನಲ್ಲಿ ಮತ್ತೆ ಬಂಡೀಪುರದಲ್ಲಿ ನಮ್ಗೆ ನೋಡಕ್ ಸಿಕ್ತಿತ್ತು ಮುಂಚೆ. ಅದ ಕೊಡವು ಭಾಷೆಯಲ್ಲೇ ಅದನ್ನ ಗೂಟ ಕೊಂಬಾನೆ ಅಂತ ಅವರು ಕರಿತಾ ಇದ್ರು ಅಲ್ಲಿನವರು. ಆ ತರ ಮೇಲ್ಗಳು ನಮ್ಗೆ ಇಲ್ಲೆಲ್ಲೂ ಇಲ್ಲ. ಮೇ ಬಿ ಅವುಗಳು ತಿನ್ನೋ ಆಹಾರದ ಮೇಲೆ ಡಿಪೆಂಡ್ ಆಗುತ್ತೋ, ಅಥವಾ ಅವುಗಳದ್ದು ಜೆನೆಟಿಕ್ ಬ್ರೀಡ್ ಯಾವ್ದ ಆನೆಯಿಂದ ಬ್ರೀಡ್ ಆಗಿರ್ತಾವ ಅದ್ರ ಮೇಲೆ ಡಿಪೆಂಡ್ ಆಗುತ್ತೋ. ತುಂಬಾ ಉದ್ದ ಉದ್ದ ಕೊಂಬಿನ ಆನೆಗಳು ಇದಾವೆ. ಇದ್ರಲ್ಲಿ ರೌಡಿರಂಗಂದು ಕೊಂಬು ಚೆನ್ನಾಗಿತ್ತು, ಪರವಾಗಿಲ್ಲ. ಈಗ ರೌಡಿರಂಗನೂ ಸತ್ತ, ಸಿದ್ಧಾನೂ ಸತ್ತ, ಇನ್ ಮಿಕ್ಕವರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ನಾನು ಟ್ರ್ಯಾಕ್ ಮಾಡಿಲ್ಲ, ನನಗೆ ಅದರದ್ದು ಮಾಹಿತಿ ಇಲ್ಲ. ಆಮೇಲೆ ಇಲ್ಲಿ ಹೆಣ್ಣಾನೆಗಳ ಟೀಮ್ ಇತ್ತಲ್ಲ ಸರ್ ಇಲ್ಲಿ, ಅದೇನಾಯ್ತು ಅದು ಕೊನೆಗೆ? ಈಗ ಇವ್ರು ಏನ್ ಮಾಡ್ತಾ ಇದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅವುಗಳನ್ನ ಕ್ಯಾಪ್ಚರ್ ಮಾಡಿ ಕೆಲವೊಂದನ್ನ ಕ್ರಾಲ್ನಲ್ಲಿ ಹಾಕಿ ಟ್ರೈನಿಂಗ್ ಮಾಡುವಂಥದ್ದು, ಇನ್ ಕೆಲವನ್ನ ರೀಲೊಕೇಶನ್ ಮಾಡೋದು ಅಂತೆಲ್ಲ ಮಾಡ್ತಾ ಇದ್ದಾರೆ ಸರ್ಕಸ್. ಒಂದು ಆನೆನ ಇತ್ತೀಚೆಗೆ ತಗೊಂಡೋಗಿ ಇವರು ಇದ್ರಲ್ಲಿ ಬಿಟ್ಟಿದ್ರು ಕಾಡಲ್ಲಿ, ಅದು ಅಲ್ಲಿಂದ ದಾಟ್ಕೊಂಡು ಕರ್ನಾಟಕ ದಾಟಿ ಕೇರಳಗೆ ಹೋಯ್ತು.
ಕೇರಳದಲ್ಲಿ ಮಾನಂತವಾಡಿನಲ್ಲಿ ಓಡಾಡ್ತಾ ಇತ್ತು ಊರಲ್ಲಿ. ಅಲ್ಲಿದು ಚೀಫ್ ವೈಲ್ಡ್ ಲೈಫ್ ವಾರ್ಡ್ ಅನ್ನು ಅದನ್ನ ಕ್ಯಾಪ್ಚರ್ ಮಾಡಿ ಪುನಃ ತಗೊಂಡು ಕರ್ನಾಟಕಕ್ಕೆ ಬಿಡ್ರಿ ಅಂತ ಆರ್ಡರ್ ಮಾಡಿದ್ರು. ಅದು ನನಗೆ ಗೊತ್ತಿರಂಗೆ ಆನೆಗಳು ಒಂದು ಜಾಗಕ್ಕೆ ಸೆಟ್ಲ್ ಆದ್ಮೇಲೆ ನೀವು ಎಲ್ಲೇ ಬಿಟ್ರು ಪುನಃ ಅಲ್ಲಿಗೆ. ಅದರ ಹೆಸರು ತಣ್ಣೀರ್ ಅಂತ ಹೇಳಿ ಆನೆ ಹೆಸರು. ಅರೆಕೊಂಬನ್ನು ಅದೇ ತರ ಮಾಡಿದ್ರು. ಏನ್ ಮಾಡಿದ್ರು ಸರ್ ಅರೆಕೊಂಬನ್ ಅಂತೇಳಿ? ಅದನ್ನ ಈ ಬೇಡದಲ್ಲಿ ಇರೋ ತರ ಹಿಡಿದು ಕ್ರಾಲ್ ಅಲ್ಲಿ ಹಾಕಿ ಎಲ್ಲ ಮಾಡಿ ಅದು ಸಾಯ್ತು. ಇಲ್ಲಿ ಅಕ್ಕಿ ತಿನ್ನೋ ಆನೆ ಅಂತ ಬಂಡೀಪುರ ಇದ್ರ ಕಡೆ ಇತ್ತು ರಾಜ, ಅದನ್ನು ಹಿಡಿದು ಅದು ಕ್ಯಾಪ್ಟಿವಿಟಿಲೇ ಸತ್ತೋಯ್ತು. ಈ ಆನೆಗಳಲ್ಲಿ ಸ್ಕೂಲಿಂಗ್ ಅಂತ ಆಗುತ್ತೆ. ಮರಿ ಹುಟ್ಟದ್ಮೇಲೆ ಅದು ಇಂಟ್ರಾಕ್ಷನ್ ಇಂದ ಹಿಡಿದು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಎಲ್ಲಿ ಹೋಗ್ಬೇಕು ಎಲ್ಲಿ ಬರಬಾರ್ದು ಎಲ್ಲಾನು ಅವು ಹೇಳ್ಕೊಡ್ತವೆ. ಕೆಲವೊಂದ್ಸತಿ ಕಡ್ಡಿ ಮುರ್ಕೊಂಡು ಹೊಡೆದು ಕೂಡ ಹೇಳ್ಕೊಡೋದುಂಟು. ನೋಡಿದೀನಿ ಮರದ ಒಂದ್ ಕಡ್ಡಿ ಮುರ್ಕೊಂಡು ಒದೆ ಕೊಡ್ತಾವೆ ಟೀಚರ್ ಗಳು. ಹೆಂಗೆ ಮಕ್ಕಳಿಗೆ ಒದೆ ಕೊಡ್ತಾ ಇದ್ರು ಮುಂಚೆ ಶಾಲೆಯಲ್ಲಿ ಆತರ. ಆಮೇಲೆ ಕಾಲಲ್ಲಿ ಒದೇನು ಬೀಳ್ತದೆ ಟಿಕ್ ಮರಿಗಳಿಗೆ. ಸರ್ ಒಂದ್ಸರ್ತಿ ನಾನು ರಾಜ್ಕುಮಾರ್ ಮತ್ತೆ ವಿವೇಕ್ ಸರ್ಕಾರ್ ಅಂತ ಈಗ ಅವರು WIA ಅಲ್ಲಿ ಇದಾರೆ, ನಾವು ಮೂರು ಜನ ಬೋರ್ಗುಡ್ಡಕ್ಕೆ ಹೋಗ್ತಾ ಇದ್ವಿ. ಆ ಕಡೆಯಿಂದ ಆನೇನೋ ಆನೆ ಮರಿ ಬರ್ತಾ ಇತ್ತು, ತಾಯಿ ಮರಿ ಚಿಕ್ಕ ಮರಿ. ಈ ಅಮ್ಮನ್ಗೆ ಏನಾಯ್ತು ನಮ್ಮನ್ ನೋಡಿ ಸ್ವಲ್ಪ ಗಾಬರಿ ಆಯ್ತು, ತಿರ್ಕೊಂಡು ಹೊರಟ್ರು ಇಬ್ರು. ಅಂದ್ರೆ ಸಫಾರಿ ರಸ್ತೆಲ್ಲೇ ವಾಪಸ್ ಹೋಗ್ತಾ ಇದ್ವು. ನಾವು ನಿಧಾನವಾಗಿ ಹಿಂದೆ ಹೋಗ್ತಾ ಇದ್ವಿ. ಸಡನ್ ಆಗಿ ಅದಕ್ಕೆ ಏನ್ ಅನ್ನಿಸ್ತು, ಒಂದ್ಸರಿ ಹೋ ಅಂತ ಓಡ್ ಬಂತು, ಹೆದರ್ಸ್ತು ಹೋಯ್ತು, ಜೊತೆಗೆ ಮರಿನೂ ಬರೋದು ಓಡೋಯ್ತು. ಆಮೇಲೆ ಎರಡನೇ ಸರ್ತಿ ಅಮ್ಮ ಏನ್ ಮಾಡ್ತು, ಅಲ್ಲಿ ಬಿದ್ದಿದ್ದು ಒಂದು ಮರದ ತುಂಡನ್ನ ಸೊಂಡಲ್ಲಿ ಎತ್ಕೊಂಡು ನಮ್ ಕಡೆಗೆ ಓಡ್ ಬರ್ತದೆ. ಈ ಮರಿ ಅಮ್ಮನ ಜೊತೆ ಹುಲ್ ತಿಂತ ಇತ್ತು, ಆ ಹುಲ್ಲನ್ನೇ ಹಿಡ್ಕೊಂಡು ಅದೇ ಫೋರ್ಸ್ ಅಲ್ಲಿ ಅಮ್ಮನ ಜೊತೆಗೆ ಬಂತು. ಬಂದು ಅಮ್ಮ ತುಂಬಾ ಹತ್ರ ಬರೋದು ವಾಪಸ್ ಹೋಯ್ತು. ಮೂರನೇ ಸರ್ತಿಗೆ ಏನಾಯ್ತು, ಅಮ್ಮ ಹೊರಡ್ತು ಚಾರ್ಜ್ ಮಾಡಕ್ಕೆ, ನಾವು ಜೀಪ್ ನ ಚೂರ್ ಮೂವ್ ಮಾಡಿದ ತಕ್ಷಣ ಅಮ್ಮ ನಿಂತು ಬಿಡ್ತು. ಮರಿ ಪೂರ್ತಿ ಜೀಪ್ ತನಕ ಬಂದು ಆಮೇಲೆ ಹಿಂಗ್ ನೋಡ್ತಾ ಪಕ್ಕದಲ್ಲಿ ಅಮ್ಮ ಇಲ್ಲ. ಅದ್ರ ಮುಖದಲ್ಲಿ ಒಂದು ಗಾಬರಿ ಭಯ ಎಲ್ಲ ಎಷ್ಟು ಚೆನ್ನಾಗಿ ವ್ಯಕ್ತಪಡಿಸ್ತು ಅಂದ್ರೆ, ಅದು ಸಡನ್ ಆಗಿ ಇಲ್ಲಿ ಅಮ್ಮ ಕಾಣಿಸ್ತಿಲ್ಲ, ಎದುರುಗಡೆ ಜೀಪ್ ಇದೆ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಆಮೇಲೆ ತಿರುಗ್ ನೋಡ್ತು ಅಮ್ಮ ಅಷ್ಟು ದೂರದಲ್ಲಿದೆ, ವಾಪಸ್ ತಿರ್ಕೊಂಡು ಹೋಗ್ತಾ ಇದೆ. ಆಮೇಲೆ ಕಿರ್ಚ್ಕೊಂಡು ಹಿಂದೆ ಓಡೋಯ್ತು. ಹೋದ್ಮೇಲೆ ಅಮ್ಮನ ಹತ್ರ ಎರಡು ಒದೆ ಬಿತ್ತು ಅದಕ್ಕೆ. ಹೇಗೆ ಅಂದ್ರೆ ಕಡ್ಡಿನಲ್ಲೇ ಕಟ್ಟಿಗೆ ತಗೊಂಡು ಎರಡು ಕೊಡ್ತು, ಕುಯ್ಯೋ 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 ಅನ್ಕೊಂಡು ಎರಡು ಕಾಲ್ ಮಧ್ಯದಲ್ಲಿ ನಡ್ಕೊಂಡು ಹೋಯ್ತು ಆಮೇಲಿಂದ. ಅದು ಇದು ಇಷ್ಟ್ರ ಮಟ್ಟಿಗೆ ಅವುಗಳಿಗೆ ಟ್ರೈನಿಂಗ್ ಇರುತ್ತೆ. ಈ ತರ ಏನಾಗುತ್ತೆ, ಬಾಲ್ಯದಿಂದಲೇ ಅವುಗಳನ್ನ ಸೀಸನ್ ಪ್ರಕಾರ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ತವೆ. ಅಂದ್ರೆ ಏನಾಗುತ್ತೆ, ಎಲಿಫೆಂಟ್ ಎರಡು ಜಾಗ ಹ್ಯಾಬಿಟಾಟ್ಸ್ ಅಂದ್ರೆ ವಯಬಲ್ ಜಾಗಗಳು ಅಂತ ಹೇಳ್ತೀವಿ. ಅಲ್ಲಿ ಊಟ ಇರುತ್ತೆ, ನೀರಿರುತ್ತೆ, ಎಲ್ಲವೂ ಇರುತ್ತೆ. ಇದ್ರ ಮಧ್ಯೆ ಒಂದು ಕಾರಿಡಾರ್, ಕಾರಿಡಾರ್ ನಲ್ಲಿ ಅವು ನಿಲ್ಲಲ್ಲ, ಸುಮ್ನೆ ಈ ಕಡೆಯಿಂದ ಆ ಕಡೆ ನಡ್ಕೊಂಡು ಹೋಗ್ತವೆ. ಅಲ್ಲಿ ಮೇಯೋದು ಇಲ್ಲ, ತೀರಾ ಏನಾದ್ರೂ ತುಂಬಾ ಹಸರಾಗಿದ್ರೆ ಸ್ವಲ್ಪ ಕಿತ್ಕೊಂಡು ತಿನ್ಬೋದೇನೋ. ಯೂಶುವಲ್ ಕಾರಿಡಾರ್ ನಲ್ಲಿ ಅವು ಒಂದು ಕಡೆಯಿಂದ ಇನ್ನೊಂದು ಜಾಗಕ್ಕೆ ಹೋಗಕ್ ಮಾತ್ರ ಅದನ್ನ ಯೂಸ್ ಮಾಡ್ತವೆ. ಈ ಎರಡು ವಯಬಲ್ ಜಾಗಗಳ ಮಧ್ಯೆ ಹೋಗುವಂತದ್ನ ಮರಿಯಿಂದಲೇ ಅವು ಕರ್ಕೊಂಡು ಹೋಗ್ತವೆ. ಅವಕ್ಕೆ ಅಲ್ಲಿ ಹೋಗಿ ಗಮ್ಯಸ್ಥಾನ ಸೇರೋದು ಇಂಪಾರ್ಟೆಂಟ್ ಇರುತ್ತೆ. ಈಗ ನಾವು ಬೆಂಗಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡಿದಾಗ ಬೆಂಗಳೂರು ಒಂದು ವಯಬಲ್ ಏರಿಯಾ, ಮೈಸೂರು ಒಂದು ವಯಬಲ್ ಏರಿಯಾ, ನಮ್ಮ ಮಧ್ಯೆ ರಾಮನಗರ ಚನ್ನಪಟ್ಟಣ ಇತ್ಯಾದಿಗಳು ನಮ್ಗೆ ಇಂಪಾರ್ಟೆಂಟ್ ಇಲ್ಲ. ನಾವಲ್ಲೆಲ್ಲ ನಿಂತು ನಿಂತು ಹೋಗಲ್ಲ, ಸೀದಾ ಏನ್ ಮಾಡ್ತೀವಿ ನಾನ್ ಸ್ಟಾಪ್ ಮೈಸೂರಿಗೆ ಹೋಗಿ ಸೇರ್ಕೊಳ್ತೀವಿ. ಅಲ್ಲಿ ಹೋದ್ಮೇಲೆ ತಿಂಡಿ ತಿನ್ಕೊಂಡ್ರೆ ಆಯ್ತು, ಡೆಸ್ಟಿನೇಷನ್. ಅದೇ ತರ ಅವುಗಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬಿಡ್ತು.